ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಗಿ ಪಟ್ಟಣದ ಸರ್ಕಾರಿ ಹೆಣ್ಣುಮಕ್ಕಳ ಶಾಲಾ ಆವರಣ ನಿನ್ನೆ ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಸಂಪೂರ್ಣ ಕೆರೆಯಂತಾಗಿದೆ ಮಳೆ ನೀರು ಹೊರಗಡೆ ಹೋಗಲು ಜಾಗವಿಲ್ಲದ ಕಾರಣ ಶಾಲೆಯ ಆವರಣ ಜಲಾವೃತವಾಗಿವೆ ಪ್ರತಿನಿತ್ಯ ಹಂದಿಗಳ ಕಾಟ ಅದೇ ನೀರಿನಲ್ಲಿ ಓಡಾಡುತ್ತಿರುವ ಮಕ್ಕಳು ಸಾಂಕ್ರಾಮಿಕ ರೋಗದ ಭೀತಿಯ ಭಯದಲ್ಲಿರುವ ಮಕ್ಕಳು ಕಳೆದ ನಾಲ್ಕು ವರ್ಷಗಳಿಂದ ಈ ಸಮಸ್ಯೆ ಇದ್ದರೂ ಯಾರೂ ಇದರ ಬಗ್ಗೆ ತಲೆಕೆಡಿಸಿಕೊಂಡಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಸ್ವಲ್ಪ ಈ ಕಡೆ ಗಮನ ಹರಿಸಿ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಮನವಿ ಮಾಡಿದ್ದಾರೆ